ನಿಮ್ಮ ಜೀವನನ ನೀವು ಒಂದ್ಸತಿ ಹಿಂದೆ ತಿರುಗಿ ನೋಡ್ಕೊಂಡಾಗ ಏನು ಅನ್ಸುತ್ತೆ ನಿಮಗೆ? ಚಿತ್ರರಂಗದಲ್ಲಿ ಸಾಧ್ಯ ಇನ್ನು ಬಹಳ ಮಾಡಬೇಕಿತ್ತು ಅಂತ ಅನಿಸ್ತು. ಪಾತ್ರಕ್ಕೆ ನಾನು ಬೇಕೋ ಇವರು ಮಾಡಬಹುದಲ್ಲ ಅಂತ ಯಾರು ಬಂದು ನಾನು ಕೇಳಿದ್ರೆ ನಾನು ಮಾಡೋಣ ಅನ್ನೋ ರೀತಿಯಲ್ಲಿ ಇದೆ. ಹಾಗಾಗಿ ಬಹುಶಃ ಚಿತ್ರರಂಗದಲ್ಲಿ ಅದ್ರ ಓಟನೇ ಬೇರೆ ಕಡೆ ಇದೆ, ನನ್ನ ಓಟನೇ ಬೇರೆ ಕಡೆ ಇದೆ. ಹಾಗಾಗಿ ಒಂದಕ್ಕೊಂದು ಮೀಟ್ ಆಗಕ್ಕಾಗಲಿಲ್ಲ. ಒಂದು ಕಲಾವಿದರ ಮಂಥನದಲ್ಲಿ 5 ರಿಂದ 6 ರಾಜ್ಯ ಪ್ರಶಸ್ತಿ ಪಡೆದಿರೋದು ನಮ್ಮ ಮನೆತನ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಈ ಒಂದು ಏನು ಹೇಳ್ತಾರೆ ಇಂಟರ್ವ್ಯೂಯಿಂದ ಮತ್ತೆ ನಾನು ಚಿತ್ರರಂಗಕ್ಕೆ ವಾಪಸ್ ಬಂದು ಮತ್ತೆ ನಿಮ್ಮ ಸೇವೆ ಮಾಡುವಂಥ ಭಾಗ್ಯ ಆ ಕಲಾದೇವಿ ನನಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನೂರೊಂದು ನೂರೊಂದು ನೆನಪು. ಸೊ ಒಂದೊಂದಾಗಿ ನಾವು ವಿಚಾರಗಳನ್ನ ಮಾತಾಡ್ಕೊಂಡು ಬರ್ತಾ ಇದ್ದೀವಿ, ಎಲ್ಲ ಹಂತ ಹಂತವಾಗಿ ಹೇಳ್ಕೊಂಡು ಬರ್ತಾ ಇದ್ವಿ. ನಾವು ದಾವಣಗೆರೆ ಹೋಗ್ಬಿಟ್ಟು ಬಂದ್ವಿ, ಹೌದು, ಬೆಂಗಳೂರಿನಲ್ಲಿ ಇದ್ವಿ, ಎಲ್ಲ ಹೀಗಿದೆ, ನಿಮ್ಮ ಬಣ್ಣದ ಬದುಕಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇಷ್ಟೆಲ್ಲ ನಾವು ಮಾತಾಡಿಕೊಂಡು ಇದು ಮಾಡ್ತಿರಬೇಕಾದ್ರೆ ಒಬ್ಬ ಕಲಾವಿದೆಯಾಗಿ ನಿಮ್ಮ ಜೀವನನ ನೀವು ಒಂದ್ಸತಿ ಹಿಂದೆ ತಿರುಗಿ ನೋಡಿಕೊಂಡಾಗ ಏನು ಅನಿಸುತ್ತೆ ನಿಮಗೆ? ಅಂದರೆ ತ್ರಿವೇಣಿಯವರು ತ್ರಿವೇಣಿಯ ಗೀತ ಆಗಿ ನಾನು ಕೇಳ್ತಿಲ್ಲ. ಕಲಾವಿದೆಯಾಗಿ ಹಿಂದೆ ತಿರುಗಿ ನೋಡಿದಾಗ ನಾನು ಚಿತ್ರರಂಗದಲ್ಲಿ ಸಾಧ್ಯ ಇನ್ನೂ ಬಹಳ ಮಾಡಬೇಕಿತ್ತು ಅಂತ ಅನಿಸ್ತು. ಈಗಲೂ ಅನಿಸ್ತಾ ಇದೆ ರಘು ಅವರೇ, ಫ್ರಾಂಕ್ಲಿ ಸ್ಪೀಕಿಂಗ್ ನನಗೆ ಈಗಲೂ ಅನಿಸ್ತಾ ಇದೆ ಒಳ್ಳೆ ಪಾತ್ರ ಈಗಲೂ ಮಾಡಬೇಕು, ನಾನು ಕೊನೆ ಉಸಿರಿರೋವರೆಗೂ ಪಾತ್ರ ಮಾಡಬೇಕು. ಎಸ್, ನೀವಾಗ ಪಾತ್ರ ಬಂದಿದ್ದಕ್ಕೆ ನನಗೆ ಸಡನ್ ಆಗಿ ಫ್ಲ್ಯಾಶ್ ಆಯಿತು, ಶಿವಾಜಿ ನಗರ ನಿಮ್ಮದು ರೀಸೆಂಟ್ ಫಿಲ್ಮ್ ನಮ್ಮ ದುನಿಯಾ ವಿಜಯ್ ಅವ್ರ ಜೊತೆ, ಪಿ ಎನ್ ಸತ್ಯ ಅವ್ರ ಡೈರೆಕ್ಟರ್, ಹಾಗೆ ನಿಮ್ಮ ಫ್ರೆಂಡ್ ಅವ್ರ ಬ್ಯಾನರ್ ಅಲ್ಲಿ ಮಾಲಶ್ರೀ ಮೇಡಮ್ ಅವ್ರು, ರಾಮು ಸರ್ ಪ್ರೊಡ್ಯೂಸರ್, ಶಿವಾಜಿ ನಗರ ಎಕ್ಸ್ಪೀರಿಯನ್ಸ್ ಮಾ? ಆ ಎಕ್ಸ್ಪೀರಿಯನ್ಸ್ ಆಫ್ಟರ್ ಲಾಂಗ್ ಟೈಮ್, ಸುಮಾರು ಒಂದು 8-10 ವರ್ಷ ನಾನು ಆ್ಯಕ್ಟ್ ಮಾಡಿರಲಿಲ್ಲ. ಯಾಕೆ ಮಾಡಲಿಲ್ಲ ಮಾ ನೀವು ಆ್ಯಕ್ಟಿಂಗ್, ಯಾಕೆ ದೂರ ಆದ್ರಿ ನಮ್ಮಿಂದ ನೀವು ಬಣ್ಣದ ಬದುಕಿಂದ? ಇಲ್ಲ, ದೂರ ಆದೆ ಅನ್ನೋ ಪ್ರಶ್ನೆ ಇಲ್ಲ ನನಗೆ. ನನಗೆ ಯಾರನ್ನೇ ಹೋಗಿ ನಾನು ಇಲ್ಲಿದ್ದೀನಿ ಅಂತ ನಾನು ಕೇಳೋ ಅವಶ್ಯಕತೆ ಬರಲಿಲ್ಲ. ಇನ್ಫ್ಯಾಕ್ಟ್ ಇನ್ ಕೇಸ್ ಪಾತ್ರಕ್ಕೆ ನಾನು ಬೇಕೋ ಇವರು ಮಾಡ್ಬೋದಲ್ಲ ಅಂತ ಯಾರು ಬಂದು ನಾನು ಕೇಳಿದ್ರೆ ನಾನು ಮಾಡೋಣ ಅನ್ನೋ ರೀತಿಯಲ್ಲಿ ಇದೆ. ಹಾಗಾಗಿ ಬಹುಶಃ ಚಿತ್ರರಂಗದಲ್ಲಿ ಅದ್ರ ಓಟನೇ ಬೇರೆ ಕಡೆ ಇದೆ, ನನ್ನ ಓಟನೇ ಬೇರೆ ಕಡೆ ಇದೆ. ಹಾಗಾಗಿ ಒಂದಕ್ಕೊಂದು ಮೀಟ್ ಆಗಕ್ಕಾಗಲಿಲ್ಲ. ಶಿವಾಜಿನಗರ್ ಹೇಗಾಯಿತು ಅಂದರೆ, ಒಂದು ದಿವಸ ಬೆಳಗ್ಗೆ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿದ್ರು, ಮಾಡಿಬಿಟ್ಟು ನಾವು ರಾಮು ಎಂಟರ್ಪ್ರೈಸಿಂದ ಫೋನ್ ಮಾಡೋದು, ನಾವು ಹೊಸ ಪಿಕ್ಚರ್ ಮಾಡ್ತಾ ಇದ್ದೀವಿ, ಇವರು ದುನಿಯಾ ವಿಜಯ್ ಅವರು ಹೀರೋ, ಒಂದು ಮದರ್ ರೋಲ್ಗೆ ನಿಮ್ಮದು ಮಾಡಬೇಕು, ಮದರ್ ರೋಲ್ಗಾ? ಸರಿ ಆಯಿತು. ರಾಮು ಅವ್ರದ್ದಲ್ವಾ ಅಂತ ಕೇಳಿದೆ. ಹೌದು ಅಂದ. ಅರೆ ಮಾಲನೇ ಮಾಡ್ಬೋದಾಗಿತ್ತಲ್ಲ ನನ್ನ ಫೋನು, ಪ್ರೊಡಕ್ಷನ್ ಅದು ಎಥಿಕ್ಸ್, ಅದು ಅದೇನಂದರೆ ಅವರು ಮಾಡೋಕ್ಕಿಂತ ಅದು ಒಂದು ಸಿನಿಮಾದಲ್ಲಿ ಪದ್ಧತಿ ಅದು. ಅದು ಸರಿ ಆಯಿತು, ಆಯಿತು ನಾನು ಸ್ವಲ್ಪ ಟೈಮ್ ಕೊಡಿ ನಾನು ಹೇಳ್ತೀನಿ ಅಂತ. ಎಷ್ಟು ದಿನ ಬೇಕಾಗುತ್ತೆ? ಒಂದು 15 ಡೇಸ್ ಬೇಕಾಗತ್ತೆ. ತುಂಬ ಒಳ್ಳೆ ಪಾತ್ರಮ್ಮ ಅಂತ ಹೇಳಿದ್ರು. ಆಮೇಲೆ ಡೈರೆಕ್ಟ್ರು ನಿಮಗೆ ಫೋನ್ ಮಾಡಿ ಕ್ಯಾರೆಕ್ಟ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ. ಆಯಿತು ಅಂದ. ಆಮೇಲೆ ನಾನು ಮಾಲಾಗಿ ಫೋನ್ ಮಾಡಿದೆ. ಮಾಲೇನು ಏ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅವರು. ಸುಮ್ಮನೆ ಅದು ಗೊತ್ತು, ಅವರೇ ಹೇಳಿರೋದು, ಅದಕ್ಕೆ ಗೊತ್ತಿಲ್ಲ ಅಂದೆ. ಅದಕ್ಕೆ ಈ ಫೋನ್ ಬಂದಿತ್ತು ಹೇಳಮ್ಮ ಅಂದ. ಇಲ್ಲ ತ್ರಿವೇಣಿ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು, ರಾಮು ಹೇಳಿದ್ರು ತ್ರಿವೇಣಿ ಹತ್ರ ಮಾಡಿಸೋಣ ಅಂತ ಹೇಳಿದ್ರು, ಹಾಗಾಗಿ ನಿಮಗೆ ಮ್ಯಾನೇಜರ್ ಫೋನ್ ಮಾಡಿದರೆ ಮಾಡು ತುಂಬ ಚೆನ್ನಾಗಿದೆ ಅಂತ. ಅದರಲ್ಲಿ ಏನಂದರೆ ನನಗೆ ಇವರು ವಿಜಯ್ ಅವರು ಮತ್ತು ಇನ್ನೊಬ್ಬರು ಮಗಳಿರ್ತಾರೆ, ಇಬ್ಬರು ಮಕ್ಕಳಿರ್ತಾರೆ, ಆ ಮಗಳಿಗೆ ಮಗಳಿರ್ತಾಳೆ, ಅದಕ್ಕೆ ನಾನು ಹೇಳಿದೆ ಮೊಮ್ಮಗೂ ಇರುತ್ತಲ್ಲ ಹೇಗೆ ಮಾಡೋದು ಅಂತೇಳಿ. ಅದಕ್ಕೆ ಅದೇ ನಿನಗೆ ಅಜ್ಜಿ ಅನ್ನಲ್ಲ, ಸುಮ್ಮನೆ ಇರು ನೀನು ಮಾಡು ಸೊ ಸ್ವೀಟ್ ಅಂತ ಹೇಳಿದ್ರು. ಬಟ್ ಒಳ್ಳೆ ಪಾತ್ರ ಅದು, ನನಗೆ ತುಂಬ ಇಷ್ಟ ಆಯಿತು ಮತ್ತು ಮನಸ್ಪೂರ್ವಕವಾಗಿ ನಾನು ಆ್ಯಕ್ಟ್ ಮಾಡಿದಂಥ ಪಾತ್ರ. ಆಮೇಲೆ ತುಂಬ ಒಳ್ಳೆ ಹೆಸರು ತಂದುಕೊಡ್ತು, ಹಿಟ್ಟು ಆಯಿತು ಪಿಕ್ಚರ್, ಹಿಟ್ ಆದ್ಮೇಲೆ ಮತ್ತೆ ಯಾಕೆ ನಮ್ಮ ಮೇಡಮ್ ಗ್ಯಾಪು? ಅದು ಗೊತ್ತಿಲ್ಲ, ಒಂದು 2 ಪಿಕ್ಚರ್ ಬಂತು, ನನಗೆ ಇಷ್ಟ ಆಗಲಿಲ್ಲ ಕ್ಯಾರೆಕ್ಟ್ರು. ಇವಾಗ ಏನಾಗುತ್ತೆ ಗೊತ್ತಾ, 2 ಥರ ಇದೆ, ಒಂದು ಇಲ್ಲ ನಾನು ಇಷ್ಟಪಟ್ಟು ಮಾಡಬೇಕು, ಇಲ್ಲ ಸಂಭಾವನೆ ಚೆನ್ನಾಗಿದೆ ಅಂತ ಮಾಡಬೇಕು. ಸಂಭಾವನೆ ಚೆನ್ನಾಗಿದೆ ಅಂತ ಮಾಡೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ, ಈಗ ಪರಿಸ್ಥಿತಿಯಲ್ಲಿ ಈಗಿನ ಟೈಮಲ್ಲಿ ಇಲ್ಲ, ಟಚ್ ಉಡ್ ಹಾಗೆ ಇರಲಿ. ಈಗ ನನಗೆ ಮನಸ್ಸಿಗೆ ಇಷ್ಟ ಆಗಬೇಕು, ನಾನು ಮಾಡಬೇಕು, ಅದು ನನ್ನ ತೃಪ್ತಿ. ಮನೇಲೂ ಅಷ್ಟೇ, ಫಸ್ಟ್ ಆಫ್ ಆಲ್ ನನ್ನ ಅಣ್ಣನ ದೊಡ್ಡ ಮಗ ಇದ್ದಾನೆ, ನಾನು ಆ್ಯಕ್ಟ್ ಮಾಡೋದೇ ಇಷ್ಟ ಇಲ್ಲ ಅವನಿಗೆ, ನೀವು ಆರಾಮಾಗಿರಿ ಏನಕ್ಕೆ ಮಾಡ್ಬೇಕು ನೀವು ಅಂತಾನೆ. ಆದರೆ ನನ್ನ ಇದಕ್ಕೋಸ್ಕರ ನನ್ನ ಮಗಳು ಸಪೋರ್ಟ್ ಮಾಡೋದು, ಇಲ್ಲ ನೀನು ಮಾಡು ಅಂತ ಹೇಳಿ. ಹಾಗಾಗಿ ಅನಂತನಾಗ್ ಸರ್ ಜೊತೆ ನಾನು ಒಂದು ಸೀನ್ ಆದರೂ ನಾನು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತೇಳಿ ತುಂಬ ಆಸೆ ಇತ್ತು ನನಗೆ. ನನಗೆ ಸುಮಾರು ವರ್ಷಗಳಾದ ಮೇಲೆ ಒಂದು ದಿವಸ ನನಗೆ ಒಂದು ಫೋನ್ ಬಂತು,
ಹೇಮಂತ್ ರಾವ್ ಅಂತ ಮಾತಾಡೋದು. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದರಲ್ಲಿ ಅನಂತ್ ನಾಗ್ ಅವರ ಮಿಸ್ಸಸ್ ಆಗಿ ಅನಂತ್ ನಾಗ್ ಅವ್ರ ಜೊತೆಗೆ ನೀವು ಒಂದು ಸೀನ್ ಇದೆ, ನೀವು ಆ್ಯಕ್ಟ್ ಮಾಡಬೇಕು ಅಂತ. ಸರಿ ಬನ್ನಿ ಅಂತ ಹೇಳಿದೆ. ಬಂದರು ಅವರು, ಅವರ ಫ್ರೆಂಡು ಬಂದರು, ಬಂದು ಮಾತಾಡಿದ್ರು. ಮಾತಾಡಿದಾಗ ಅವರು ಹಿಂಗೆ ಆನಂದ್ ಸರ್ ಪೇರ್ ಜೊತೆ, ಬಟ್ ನೀವು ಅದರಲ್ಲಿ ಕ್ಯಾನ್ಸರ್ ಪೇಷಂಟ್ ಆಗಿರ್ತೀರ, ಒಂದೇ ಒಂದು ಸೀನು ಪೇಷಂಟ್ದು, ಒಂದು ಪೇಷಂಟಲ್ಲಿ ಮಲಗಿರ್ತಾರೆ, ನಿಮ್ಮದು ಹೆಚ್ಚು ಡೈಲಾಗ್ ಇಲ್ಲ, ಒಂದೇ ಡೈಲಾಗ್ ಇರೋದು, ಪೇಷಂಟಲ್ಲಿ ಮಲಗಿರ್ತಾರೆ, ಆನಂದ್ ಸರು ಮತ್ತು ರಕ್ಷಿತ್ ಅವರು ಇಬ್ಬರು ಒಂದು ಕಾನ್ವರ್ಸೇಷನ್ ಇದೆ, ಅದು ಬೇಕು ಅಂತ. ನನಗೆ ಯಾಕೋ ಬೇಡ ಅನ್ನೋಕ್ಕೆ ಮನಸ್ಸಾಗಲಿಲ್ಲ. ಸರಿ ಅಂತ ಆಯಿತು ಅಂತ ಹೇಳಿ ಒಪ್ಕೊಂಡೆ. ಅದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಲ್ಲಿ ನಾನು ಅಂತ ಅದು ಗುರುತೇ ಸಿಗೋದಿಲ್ಲ. ಆತ ಒಂದಿದೆ, ಯಾಕಂದರೆ ಅವಳು ಕ್ಯಾನ್ಸರ್ ಪೇಷಂಟ್ ಇರ್ತಾಳೆ, ತಲೆಗೆ ಬಟ್ಟೆ ಎಲ್ಲ ಕಟ್ಕೊಂಡಿರ್ತಾಳೆ. ಆ ಸೀನಲ್ಲಿ ನಾನು ಮಾಡಿದ್ದೀನಿ, ಬಟ್ ಎಷ್ಟೋ ಜನ ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ, ನನಗೆ ಅದೇ ಆಶ್ಚರ್ಯ. ನಾನು ಅಂತ ನನಗೆ ಗುರುತಿಡಿಯೋಕ್ಕಾಗೋದಿಲ್ಲ ಅದರಲ್ಲಿ. ಅಂಥದ್ರಲ್ಲಿ ಸುಮಾರು ಜನ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಲ್ಲಿ ನೀವು ಮಾಡಿದ್ದೀರಾ, ನೀವು ಮಾಡಿದ ಅದರಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂದರೆ, ಆ ಚಿತ್ರದಲ್ಲಿ ಅವರು ಇದು ಏನು ಹೆಂಡತಿ ಬಗ್ಗೆ ಹೇಳೋ ಅಂಥದ್ದು ಒಂದು ಒಂದು ಲೆಂತಿ ಡೈಲಾಗ್, ಅದು ವಿವರಿಸೋ ಅಂಥದ್ದು ಹೆಂಡತಿ ಬಗ್ಗೆನೇ ವಿವರಿಸೋ ಅಂಥದ್ದು, ಅವ್ರ ಲವ್ ಬಗ್ಗೆ ವಿವರಿಸೋ ಅಂಥದ್ದು ಒಂದು ಲೆಂತಿ ಒಂದು 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 ಸೀನ್ ಇದೆ, ಅದು ಪ್ಲಸ್ ಪಾಯಿಂಟ್ ಆಯ್ತು. ನಿನ್ನೆ ಕಾಮೆಂಟ್ ಓದುವಾಗ ಅದು ಅದನ್ನ ನೋಡಿದೆ ನಾನು, ಐ ಮೀನ್ ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟೋದು ಒಂದು ಹೇಳಿದ್ರು, ಅವಾಗ ನನಗೆ ಖುಷಿ ಆಯ್ತು. ಒಂದು ಸೀನ್ ಆಗ್ಲಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋದು. ನಮ್ಮ ಯಶವಂತ್ ಅವರು ನಿಮ್ಮ ಸಿನಿಮಾಗಳೆಲ್ಲ ನೋಡಿದಾರ? ನೋಡಿದಾರೆ, ಅವ್ರು ಯಾವ್ದು ಇಷ್ಟಪಟ್ಟಿಲ್ಲ. ಓಕೆ, ಅವನ ಒಂದು ಸಿನಿಮಾದ್ದು ಇದು ಮಾಡಿದ್ರೆ ಸಬ್ಜೆಕ್ಟ್ ಮಾಡ್ತಾ ಇರುವಾಗ ನನಗೆ ಹೇಳ್ತಾನಲ್ಲ ಸ್ಟೋರಿ, ಏ ಯಶು ಈ ಕ್ಯಾರೆಕ್ಟರ್ ನಾನು ಮಾಡ್ಬೋದಲ್ಲ, ನಾನು ಅವ್ರ ಹತ್ರ ಮಾಡಿಸ್ತೀನಿ ಅದನ್ನ. ಅಷ್ಟು ಫರ್ಮ್ ಆಗಿದ್ದಾರೆ. ಯಾಕಮ್ಮ ಅಂದ್ರೆ ನೀನ್ ಮಾಡೋ ಕ್ಯಾರೆಕ್ಟರ್ ಬೇರೆ, ಅದ್ ನೋಡೋಣ ನಿಂದೆ ಹೋಗಾದ್ರು. ಅಷ್ಟು ಸ್ಟ್ರೈಟ್ ಆಗಿದ್ದಾರೆ. ಸರಿ ಅಮ್ಮ, ಇವಾಗ ಮನೆಯಲ್ಲಿ ಯಾರ್ಯಾರು ಇರೋದು ನೀವು ಮನೆಯಲ್ಲಿ? ನಮ್ದು ಜಾಯಿಂಟ್ ಫ್ಯಾಮಿಲಿ, ಅಣ್ಣ ಅತ್ತಿಗೆ ಅಕ್ಕ ನಾನು ಅಣ್ಣನ ಮಕ್ಕಳು ನನ್ನ ಮಗ ಇಷ್ಟು ಜನ ಇದ್ದೇವೆ. ತುಂಬ ಸಂಸಾರಗಳು ಕೇಳೋಕ್ಕೆ ನಮಗೆ ಖುಷಿ ಆಗುತ್ತೆ. ಇವಾಗೆಲ್ಲ ನಾವು ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಅಂತ ಹೋಗಿ ಹೋಗಿ ಆ ಒಂದು ರೂಟ್ಸ್ನಾಗಲಿ ಅಥವಾ ಆ ಫೀಲ್ನಾಗಲಿ ಬಿಟ್ಬಿಡ್ತೀವಿ. ಸೊ ತುಂಬ ಕುಟುಂಬದಲ್ಲಿರೋ ಆ ಒಂದು ಸಂತೋಷ, ಆ ಒಂದು ಅಂದರೆ ಬಂಧು ಬಾಂಧವರು ಅಂದರೆ ಎಲ್ಲದಕ್ಕೂ ಒಂದು ಹೆಗಲು ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಅಂದರೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಕೆಲವರಿಗೆ ಅದು ಸರಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಜಾಯಿಂಟ್ ಫ್ಯಾಮಿಲಿ ಬೇಡ ಅಂತ ಇರೋ ಕೆಲವು ಮನಸ್ಥಿತಿ ಇರೋ ವ್ಯಕ್ತಿಗಳಿಗೆ ನೀವು ಒಂದು ಜಾಯಿಂಟ್ ಫ್ಯಾಮಿಲಿಯಿಂದನೇ ಹುಟ್ಟಿ ಬೆಳೆದು ನಡ್ಕೊಂಡು ಬರ್ತಾ ಇದ್ದರೆ ಏನು ಹೇಳೋದಕ್ಕೆ ಇಷ್ಟಪಡ ಆ ಮನಸ್ಥಿತಿ ಇರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಆ ಮನಸ್ಥಿತಿ ಇರೋರಿಗೆ ಜಾಯಿಂಟ್ ಫ್ಯಾಮಿಲಿ ರುಚಿ ಗೊತ್ತಿಲ್ಲ ಅವ್ರಿಗೆ, ಅದರಲ್ಲಿದ್ದು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತು ಅದರಲ್ಲಿ ಎಷ್ಟು ನಮಗೆ ಏನು ಹೇಳ್ತಾರೆ ಸ್ಟ್ರೆಂತ್ ಇರುತ್ತೆ. ತುಂಬ ಸಂಸಾರದ ಸಾರ ಅನುಭವಿಸ್ದಾಗ ಮಾತ್ರ ಮಾತ್ರ ಗೊತ್ತಾಗೋದು. ನಮ್ಮ ಅಪ್ಪ ಇರುವಾಗಲೂ ಅಷ್ಟೇ, ಎಲ್ಲರನ್ನು ಒಟ್ಟಿಗೆನೆ ಬೆಳೆಸಿದ್ದು ಅಷ್ಟೇ ಅಲ್ಲ, ಬರೀ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ಫ್ಯಾಮಿಲಿ ಅಷ್ಟೇ ಅಲ್ಲ, ನಮ್ದು ಇಡೀ ಚಿಂದೋಡಿ ಕುಟುಂಬ ವರ್ಷದಲ್ಲಿ ಏನು ಇಲ್ಲ ಅಂದ್ರೆ ಒಂದು 10 ಸರಿ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ವಿ. ವೆರಿ ನೈಸ್. ಒಟ್ಟಿಗೆ ಊಟ ಮಾಡ್ತಾ ಇದ್ವಿ, ಒಟ್ಟಿಗೆ ಆಡ್ತಾ ಇದ್ವಿ, ಒಟ್ಟಿಗೆ ಡಾನ್ಸ್ ಮಾಡ್ತಾ ಇದ್ವಿ ಎಲ್ಲ ಪ್ರತಿಯೊಂದು. ಅಷ್ಟೇ ಅಲ್ಲ, ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು. ನಮ್ಮ ಚಿಂದೋಡಿ ಫ್ಯಾಮಿಲಿಯಲ್ಲಿ ನಾವು ಈಗ ಒಂದು 15 ಇಯರ್ಸ್ ಬ್ಯಾಕ್ ಒಂದು ಹಿರಿಯರ ಹಬ್ಬ ಅಂತ ಒಂದು ಕಾರ್ಯಕ್ರಮ. ಹೌದು, ಯಾಕೆಂದ್ರೆ ಈಗ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ, ಅವರವರು ಜೀವನಕ್ಕೋಸ್ಕರ ಬೇರೆ ಬೇರೆ ಊರಲ್ಲಿ ಸೆಟ್ಲ್ ಆದವರು ಇದ್ದಾರೆ. ಈ ಯಾವುದೋ ಒಂದು ಮದುವೆಯಲ್ಲಿ ಎಲ್ಲರೂ ಸಿಕ್ಕಾಗ ಈ ಮಕ್ಕಳು ಹಾಡೋದು ಡಾನ್ಸ್ ಮಾಡೋದು ಎಲ್ಲ ನೋಡಿ, ಒಂದು ದಿವಸ ನಾನು ಅಮ್ಮಾಜಿ ಅಣ್ಣ ಎಲ್ಲ ಕೂತಿದ್ವಿ, ಆ ಮಕ್ಕಳು ಡಾನ್ಸು ಎಲ್ಲ ಮಾಡೋದು ನೋಡಿ ನಾವು ಹೇಳಿದ್ವಿ, ಅಯ್ಯೋ ಮಕ್ಕಳಿಗೆ ಇಷ್ಟು ಟ್ಯಾಲೆಂಟ್ ಇದೆ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, ವರ್ಷಕ್ಕೊಂದ್ಸತಿ ಹಿರಿಯರ ಹಬ್ಬ ಅಂತ ಮಾಡೋಣ, ಅದರಲ್ಲಿ ಎಲ್ಲರೂ ಬರಬೇಕು, ನಮ್ಮ ಚಿಂದೋಡಿ ಫ್ಯಾಮಿಲಿಯಲ್ಲಿ ಒಬ್ಬರು ಮಿಸ್ ಆಗಬಾರ್ದು, ಎಲ್ಲರೂ ಬರಬೇಕು. ಒಂದು ದಿವಸ ಪೂಜೆ ಅಂದರೆ ನಮ್ಮ ಅಜ್ಜ ಅಜ್ಜಿದು ಪೂಜೆ, ಅವತ್ತಿನ ದಿವಸ ಎಡೆ ಹಾಕೋದು ಎಲ್ಲ, ಇನ್ನೊಂದು ದಿವಸ ಇದು ಮನೋರಂಜನಾ ಕಾರ್ಯಕ್ರಮ ಎಂಟರ್ಟೈನ್ಮೆಂಟ್ ಒಂದು ಕಲ್ಚರಲ್ ಪ್ರೋಗ್ರಾಮ್ ಬಿಡಿ, ಅದೊಂದು ಹಬ್ಬನೇ. ಯಾವ ಟೈಮ್ನಲ್ಲಿ ಮಾಡ್ತೀರಮ್ಮ ಅದನ್ನು? ಶ್ರಾವಣ ಮಾಸದಲ್ಲಿ. ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ? ಈಗ ಒಂದು 3 ಇಯರ್ಸ್ ಆಯಿತು ನಾವು ಬಿಟ್ಟು, ಕೋವಿಡ್ದು ಕೋವಿಡ್ ಬಂದಾಗಿಂದ ಸ್ಟಾಪ್ ಮಾಡಿದ್ವಿ, ಈಗ ಮತ್ತೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ರೀಸ್ಟಾರ್ಟ್ ಮಾಡಬೇಕು. ಯಶವಂತ್ ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ತುಂಬ ಇದೆ. ಡೈರೆಕ್ಷನ್ ಸ್ಕ್ರಿಪ್ಟ್ ಬರೀದ? ನಾನು ಡೈರೆಕ್ಷನ್ ಅಂದ್ಕೊಂಡೆ. ಅವನು ಆಲ್ ಇನ್ ಆಲ್. ಓ ಸೂಪರ್. ಎಕ್ಸೆಪ್ಟ್ ಕ್ಯಾಮ್ರಾ ಒಂದು ಬಿಟ್ಟರೆ ಆಲ್ ಇನ್ ಆಲ್ ಎಡಿಟಿಂಗ್ ವೆರಿ ನೈಸ್ ಎಲ್ಲದರಲ್ಲೂ. ನನಗಂತೂ ಫ್ರಾಂಕ್ಲಿ ಸ್ಪೀಕಿಂಗ್ ನಿಮ್ಮ ಹತ್ರ ಕೂತ್ಕೊಂಡು ಇಷ್ಟೊತ್ತು ವಿಸ್ತಾರವಾಗಿ ಇವೆಲ್ಲ ಮಾತಾಡಿದ್ದು ತುಂಬ ಖುಷಿ ಕೊಡ್ತು.
ಸೊ ನಿಮಗೆ ಏನು ಅನಿಸ್ತಮ್ಮ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದು ನಿಮ್ಮ ಅನುಭವ? ಬಹಳ ಸಂತೋಷ ಆಯಿತು ರಘುವರೆ. ನನಗೆ ಮತ್ತೆ ನನಗೆ 80s ಹಿಡಿದು 2022 ನನ್ನ ಕರ್ಕೊಂಡು ಬಂದುಬಿಟ್ರಿ. ಮತ್ತೊಂದು ಜರ್ನಿ ಬಂದಂಗೆ ಆಯಿತು. ನಾನು ಆಮೇಲೆ ಕೆಲವು ವಿಷಯಗಳನ್ನೆಲ್ಲ ನನ್ನ ಮನಸ್ಸಲ್ಲೇ ಇರೋ ವಿಷಯಗಳು ಹೊರಗೆ ಹಾಕಿ ಮನಸ್ಸು ಹಗುರಾಗತ್ತೆ. ಅಂದರೆ ನೀವೆಲ್ಲ ಇಷ್ಟು ಕೆಲಸಗಳು ಮಾಡಿದ್ದೀರಾ, ನನ್ನ ಸಾಧನೆಗಳು ಮಾಡಿದ್ದೀರಾ ಅನ್ನೋ ಪದನ ಬಯಸಲ್ಲ, ಕೆಲಸಗಳು ಮಾಡಿದ್ದೀರಾ. ನಿಮ್ಮ ಕೆಲಸಗಳನ್ನ ನಾವು ನೋಡಿದ್ದೀವಿ ಎಲ್ಲೋ ಒಂದು ಕಡೆ. ಯಾಕೆ ನಿಮ್ಮ ಇಂಟರ್ವ್ಯೂ ಬರೋದಕ್ಕೆ ಇಷ್ಟು ತಡ ಆಯಿತು ಅನ್ನೋದೇ ನನಗೆ ಪ್ರಶ್ನೆ ಆಗಿದ್ದು. ನನಗೆ ಗೊತ್ತಿಲ್ಲ ಅದು. ಸಿ, ಯಾಕೆಂದರೆ ನಮಗೆ ನಿಮಗೆ ಇನ್ನೂ ಫ್ರ್ಯಾಂಕಾಗಿ ಹೇಳಬೇಕು, ಇವಾಗ ನಾನೇನೋ ಬಂದೆ ಇಂಟರ್ವ್ಯೂ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಇಂಟರ್ವ್ಯೂ ಮಾಡು ಅಂತ ಹೇಳಿದ್ರು ನಿಮ್ಮನ್ನು ಪ್ರೀತಿಸಿದ ಜನಗಳೇ. ಅಲ್ಲ, ನಿಜ. ಈಗ ನಾನು ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ಇಂಡಸ್ಟ್ರಿ ಮತ್ತು ಜನಗಳು ನನ್ನನ್ನು ಮರ್ತಿದ್ದಾರೇನೋ ಅಂತ ಎಲ್ಲೋ ಒಂದು ಕಡೆ ಅಂದ್ಕೊಂಡಿದ್ದೆ. ನೀವು ಫೋನ್ ಮಾಡಿ ನಾನು ನಿಮ್ಮ ಇಂಟ್ರೂ ಮಾಡಬೇಕು ಅಂದಾಗ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಖುಷಿ ಆಯಿತು. ಓ, ನಾನು ಇಂಟ್ರೂ ಮಾಡೋಕ್ಕೆ ಬರ್ತಾ ಇದ್ದಾರಾ, ಹಾಗಿದ್ರೆ ಮರ್ತಿಲ್ಲ ಅಂತ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತು. ಬಹಳ ಸಂತೋಷ ಆಯಿತು. ನಾನು ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಇಲ್ಲಮ್ಮ, ನಿಮ್ಮ ಮನೆಗೆ ಕರೆದು, ನಿಮ್ಮ ಅಣ್ಣವ್ರಿರ್ಬೋದು, ನೀವಿರ್ಬೋದು, ನಿಮ್ಮ ಮಗಳಿರ್ಬೋದು, ನಿಮ್ಮ ಅತ್ತೆಯವ್ರಿರ್ಬೋದು, ಇಷ್ಟು ಪ್ರೀತಿಯಿಂದ ಮಾತಾಡಿಸಿ ಒಳ್ಳೆ ಊಟ, ಜೋಳದ ರೊಟ್ಟಿ ಊಟ ಕೂಡ ರೆಡಿ ಇದೆ. ನೆಕ್ಸ್ಟು ಇಂಟರ್ವ್ಯೂ ಮುಗಿದ್ಮೇಲೆ ಅದೇ ಕೆಲಸ. ಅಷ್ಟೇ ಅಲ್ಲ, ನನ್ನ ಫ್ಯಾಮಿಲಿಯಲ್ಲಿ ಇನ್ನೂ ಇಬ್ಬರು ಇಂಟ್ರೆಸ್ಟಿಂಗ್ ವ್ಯಕ್ತಿಗಳನ್ನ ನೀವು ಪರಿಚಯ ಆಗಬೇಕು. ಹೌದು, ಯಾರಮ್ಮ? ಒಂದು ಚಿಂದೋಡಿ ಬಂಗಾರೇಶ್. ಹೌದು ಹೌದು, ಅವ್ರ ಮಗ ಅವ್ರನ್ನ ಮಾತಾಡಿದ್ವಿ ನಾವು ಬಂದಾಗ. ಶಿವಾನಂದ ಮೀಟ್ ಮಾಡಿದ್ರಲ್ಲ ಅವರು. ಆಮೇಲೆ ಇನ್ನೊಂದು ಶ್ರೀಕಂಠೇಶ್, ಅವರಿವಾಗ 85 ಆಯಿತು ನಮ್ಮ ಕಂಪ್ನಿ ಶುರು ಆಗಿ, ಇನ್ನೂ ನಡೆಸ್ತಾರೆ ಅವರು. ಅವರಿಬ್ಬರದ್ದು ಇಂಟರ್ವ್ಯೂ ನಾನು ಡಿಮ್ಯಾಂಡಲ್ಲಿ ಮಾಡಬೇಕು. ಹೇಳಿಮ್ಮ, ನೀವು ದಾವಣಗೆರೆಯಲ್ಲಿ, ಅವ್ರು ದಾವಣಗೆರೆಯಲ್ಲೇ ಇದ್ದಾರೆ. ಎಲ್ಲಿದ್ದಾರಮ್ಮ ಶ್ರೀಕಂಠೇಶ್? ಶ್ರೀಕಂಠೇಶ್ವರ ಹುಬ್ಳಿಯಲ್ಲಿದ್ದಾರೆ. ಹುಬ್ಳಿಲಿದ್ದಾರೆ. ನೀವು ದಾವಣಗೆರೆ ಮುಗಿಸ್ಕೊಂಡು ಹುಬ್ಳಿಗೆ ಹೋಗ್ಬೋದು. ಡನ್ಮ ಡನ್. ಓಕೆ, ಚಿಂದೋಡಿ ಬಂಗಾರೇಶ್ವರ ಇಲ್ಲೇ ಇದ್ದಾರೆ. ಓಕೆ, ಅವ್ರದ್ದು ಇಲ್ಲೇ ಪ್ಲಾನ್ ಮಾಡ್ಕೊಂಡು. ಅಂದರೆ ನೆಕ್ಸ್ಟ್ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಚಿಂದೋಡಿ ಫ್ಯಾಮಿಲಿದೆ ಒಂದು ಸೀರೀಸ್, ಅದರಲ್ಲಿ ಒಂದು ಬಂಗಾರೇಶ್ವರ್ ಇರ್ಬೋದು, ಇಲ್ಲ ಆಮೇಲೆ ನಮ್ಮ ಶ್ರೀಕಂಠಯ್ಯ ಅವರು ಇರ್ಬೋದು, ಆ್ಯಂಡ್ ನಮ್ಮ ಚಂದ್ರಧರ್ ಅವರು ನಮ್ಮ ನೀಲಮ್ನವರ ಮಗ. ಈ ಸೀರೀಸ್ನ ವೆರಿ ಶಾರ್ಟ್ಲಿ ಪ್ಲ್ಯಾನ್ ಮಾಡಿದ್ರಿ. ಬಟ್ ಹುಬ್ಳಿಗೆ ದಾವಣಗೆರೆಗೆ ಟ್ರಾವೆಲ್ ಮಾಡೋಕ್ಕೂ ನೋ ಪ್ರಾಬ್ಲಮ್. ಇಂಥವ್ರ ಕಥೆಗಳನ್ನ ದಾಖಲೆ ಮಾಡೋಕ್ಕೆ ಎಲ್ಲಿಗೆ ಬೇಕಾದ ಟ್ರಾವೆಲ್ ಮಾಡ್ಬೋದು. ಯಾಕೆಂದರೆ ಅಷ್ಟು ವಿಷಯಗಳು ತುಂಬಿದೆ. ಯಾಕೆಂದರೆ ನಾಟಕಗಳೇ ಇವತ್ತೆಲ್ಲ OTT ಯುಗದಲ್ಲಿ ಇನ್ನೂ ಆ ನಾಟಕ ನಾನು ನಂಬಿಕೊಂಡು ನಡೆಸ್ತಾ ಇದ್ದಾರಲ್ಲ, ಹ್ಯಾಟ್ಸ್ ಆಫ್ ಸರ್. ಆಮೇಲೆ ಇನ್ನೊಂದು ರಘುವರೆ, ಒಂದು ಪ್ರೈಡ್ ಆದ ವಿಷಯ ಅಂದರೆ, ಒಂದು ಏನು ಕಲಾವಿದರ ಮಂಥನದಲ್ಲಿ 5-6 ರಾಜ್ಯ ಪ್ರಶಸ್ತಿ ಪಡೆದಿರೋದು ನಮ್ಮ ಮನೆತನ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅಪ್ಪನಿಗೆ ರಾಜ್ಯ ಪ್ರಶಸ್ತಿ ಬಂತು, ಚಿಕ್ಕಪ್ಪನಿಗೆ ಬಂತು, ಮತ್ತು ಅಣ್ಣನಿಗೆ ಬಂತು, ಅಂದರೆ ಚಿಂದೋಡಿ ಬಂಗಾರೇಶ್ ಅವ್ರಿಗೆ ಬಂತು, ಶ್ರೀಕಂಠೇಶ್ ಅವ್ರಿಗೆ ಬಂತು, ಅಮ್ಮಾಜಿಗೆ ಬಂತು, ಅಮ್ಮಾಜಿಗೆ ಪದ್ಮಶ್ರೀನೂ ಬಂತು. ಒಂದೇ ಕಲಾವಿದರ ಫ್ಯಾಮಿಲಿಯಲ್ಲಿ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ಪಡೆದಿರೋದು ನಮ್ಮ ಫ್ಯಾಮಿಲಿ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ತುಂಬ ನಮಗೂ ಹೆಮ್ಮೆ, ನಮ್ಮ ಕನ್ನಡದವರಾಗಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದು ಒಂದು ನಿಜವಾಗ್ಲು ಹೆಮ್ಮೆಯ ವಿಷಯನೇ. ಅಮ್ಮ, ನಿಮ್ಮನ್ನು ಪ್ರೀತಿಸಿದ, ನಿಮ್ಮನ್ನು ಇನ್ನೂ ಜ್ಞಾಪಿಸ್ಕೊಂಡ, ಅಥವಾ ನಿಮ್ಮನ್ನು ಇನ್ನೂ ನೋಡಬೇಕು ಮಾಡಬೇಕು, ಮೇಡಮ್ನ ಇನ್ನೂ ಹೆಚ್ಚಾಗಿ ನಾವು ಚಿತ್ರಗಳಲ್ಲಿ ನೋಡಬೇಕು ಅನ್ನೋ ಅಭಿಮಾನಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ದೈವ ಸ್ವರೂಪಿಗಳು ಅಣ್ಣವರು ಯಾವಾಗಲೂ ಹೇಳೋದು ಅಭಿಮಾನಿಗಳೇ ದೇವರು ಅಂತೇಳಿ, ಆದರೆ ನಾವು ಹೇಳೋದು ದೈವ ಸ್ವರೂಪಿಗಳಾದ ಕನ್ನಡ ಕಲಾಭಿಮಾನಿಗಳಿಗೆ ಈ ಪುಟ್ಟ ಕಲಾವಿದೆಯ ನೆನಪು ಮಾಡಿಕೊಟ್ಟ ರಘು ಅವ್ರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನೀವು ಈ ಒಂದು ಏನು ಹೇಳ್ತಾರೆ ಇಂಟರ್ವ್ಯೂಯಿಂದ ಮತ್ತೆ ನಾನು ಚಿತ್ರರಂಗಕ್ಕೆ ವಾಪಸ್ ಬಂದು ಮತ್ತೆ ನಿಮ್ಮ ಸೇವೆ ಮಾಡುವಂಥ ಭಾಗ್ಯ ಆ ಕಲಾದೇವಿ ನನಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ನನಗೆ ತುಂಬ ಖುಷಿ ಕೊಡ್ತು. ನಿಮ್ಮ ಸಮಯಕ್ಕೆ, ನಿಮ್ಮ ಮಾತುಕತೆಗೆ ತುಂಬ ಥ್ಯಾಂಕ್ಸ್. ತುಂಬ ಸಂತೋಷ ಆಯಿತು ನೀವು ಬಂದಿದ್ದು, ನಾನು ಇಂಟರ್ವ್ಯೂ ಮಾಡಿದ್ದು, ನನ್ನಲ್ಲಿರೋ ಒಂದು ಹಳೆಯ ನೆನಪುಗಳನ್ನ, ನಾನು ನಿಮ್ದು ಇದೇ ಇದೆಯಲ್ಲ ನೆನಪಿನ ಕಾರ್ಖಾನೆ ಅಂತೇಳಿ, ಕನಸುಗಳ ಕಾರ್ಖಾನೆ, ಸಾರಿ ಕನಸುಗಳ ಕಾರ್ಖಾನೆ, ಮತ್ತೆ ನಂದು ಆ ಕಾರ್ಖಾನೆಯಿಂದ ಎಲ್ಲ ಹೆಕ್ಕಿ ಹೆಕ್ಕಿ ತೆಗೆದಿದ್ದಿರಲ್ಲ, ಅದನ್ನೆಲ್ಲ ಮತ್ತೆ ಜನತೆಗೆ ಮುಂದೆ ಇಡೋ ಹಾಗೆ ಮಾಡಿದ್ರಲ್ಲ, ತುಂಬ ಧನ್ಯವಾದ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸ್ನೇಹಿತರು ನೋಡಿದ್ರಿ ಅಲ್ಲ ನಮ್ಮ ತ್ರಿವೇಣಿ ಮೇಡಮ್ ಅವರ ಸಂದರ್ಶನ, ನಿಜವಾಗ್ಲೂ ಮನಸ್ಸು ಮುಟ್ಟಿತು, ಹೃದಯ ಅಂತ ಇಟ್ಟು ಎಲ್ಲ ಆಯಿತು. ನಿಮಗೂ ಕೂಡ ಹಾಗೆ ಖುಷಿಯಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟೊತ್ತು ಅವ್ರ ಸಮಯನ ಕೊಟ್ಟ ನಮ್ಮ ತ್ರಿವೇಣಿ ಮೇಡಮ್ ಅವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಸಂಚಿಕೆಯನ್ನು, ಈ ಸರಣಿನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಆದರೆ ಆಗಲೇ ತಿಳಿಸ್ದಂಗೆ ಚಿಂದೋಡಿ ಫ್ಯಾಮಿಲಿ ಸೀರೀಸ್ನ ಮತ್ತೆ ಮುಂದುವರಿಸ್ತೀನಿ. ಅದನ್ನೆಲ್ಲ ಶೂಟಿಂಗ್ ಮಾಡ್ಕೊಂಬಂದು ಯಾವಾಗ ಏನು ಅಂತ ನಿಮಗೆ ವೆರಿ ಶಾರ್ಟ್ಲಿ ಅದನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಈ ಸರಣಿ ಅಂದರೆ ತ್ರಿವೇಣಿ ಮೇಡಮ್ ಅವರ ಸರಣಿನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಸರಣಿನಲ್ಲಿ ಮತ್ತೊಬ್ಬ ಅಪರೂಪದ ಅತಿಥಿಯೊಂದಿಗೆ ನಿಮ್ಮನ್ನು ಬಂದು ಭೇಟಿ ಆಗ್ತೀನಿ. ನಿಮಗೆಲ್ಲ ಗೊತ್ತು,
ನಿಮ್ಮ ಪ್ರೋಗ್ರಾಮ್ ಈ ಕಾರ್ಯಕ್ರಮ ಮಾಡೋಕಾದ್ರೆ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಹುಡುಕಿ ಹೆಕ್ಕಿ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳೋದನ್ನ ಮರೆಯಲ್ಲ ಅಂತ ಹೇಳ್ತಾ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ಅಲ್ಲೇ ಬಂದು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ಸರಣಿ ನಾನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.